कथे वल्लेय स्नेह ದೋರೆಗಾವ್ ಎಂಬಲ್ಲಿ ಇಬ್ಬರು ನವ ದಂಪತಿಗಳು ವಾಸವಾಗಿದ್ದರು. ಸುಡು ಬಿಸಿಲಿನಲ್ಲೂ ಬೆಳಗ್ಗಿಂದ ಸಂಜೆಯವರೆಗೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ದುಡಿದು ಬಂದ ದುಡ್ಡನ್ನು ತಂದೆಗೆ ಕೊಡುತ್ತಿದ್ದರು. ಅವರ ತಂದೆ ಸ್ವಲ್ಪ ಹಣವನ್ನು ತೆಗೆದು ಹುಂಡಿಯಲ್ಲಿ ಹಾಕುತ್ತಿದ್ದರು. ಹುಂಡಿಯೂ ತುಂಬಿತು. ಮಗನೆ, ನಿನಗೆ ಈಗ ಜವಾಬ್ದಾರಿ ಬಂದಿದೆ. ಈ ಹಣದಿಂದ ಪಕ್ಕದ ಹಳ್ಳಿಯಲ್ಲಿ ಫಲವತ್ತಾದ ಜಮೀನು ಹಾಗೇನೆ ಒಂದು ಒಳ್ಳೆ ಮನೆ ತಗೊಂಡು ಹೊಸ ಜೀವನ ಪ್ರಾರಂಭ ಮಾಡು. ಮಗ ಅಪ್ಪನ ಮಾತಿನಂತೆ ಪಕ್ಕದ ಊರಿನಲ್ಲಿ ಒಂದು ಮನೆಯನ್ನು ಹಾಗೂ ಒಂದೊಳ್ಳೆ ಜಮೀನನ್ನ ಖರೀದಿ ಮಾಡಿದ. ನಂತರ ಗಂಡ ಹೆಂಡತಿಗೆ ಧೈರ್ಯವನ್ನು ಹೇಳುತ್ತಾ ಹಗಲು ರಾತ್ರಿ ಇಬ್ಬರು ಕಷ್ಟಪಟ್ಟು ಹೊಲ ಹಾಗೂ ಮನೆಯಲ್ಲಿ ನಿಭಾಯಿಸಿಕೊಂಡು ಹೋಗುತ್ತಿದ್ದರು. ಶ್ರಮ ವಹಿಸಿ ಜಮೀನಿನಲ್ಲಿ ಒಳ್ಳೆಯ ಫಸಲನ್ನ ಮಾಡುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಅವರಿಬ್ಬರಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು. ಒಬ್ಬನ ಹೆಸರು ಬಲರಾಮ್, ಮತ್ತೊಬ್ಬನ ಹೆಸರು ಕಿಶನ್. ಇಬ್ಬರು ಬೆಳೆದು ದೊಡ್ಡವರಾದರು. ಅವರ ತಂದೆ ತಾಯಿಗೆ ಇವರಿಬ್ಬರ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಶುರುವಾಯಿತು. ಅಷ್ಟರಲ್ಲಿ ಇವರ ಅಪ್ಪ ಅಮ್ಮ ಮೊಮ್ಮಕ್ಕಳನ್ನ ನೋಡಲು ಮನೆಗೆ ಬರುತ್ತಾರೆ. ಏನಾಯ್ತು ಮಗನೆ, ಯಾಕಿಷ್ಟೊಂದು ಚಿಂತೆಯಲ್ಲಿದ್ದೀಯಾ? ಅಪ್ಪಾಜಿ, ನಿಜ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಗ ದೊಡ್ಡವನಾಗ್ತಾ ಇದ್ದಾನೆ. ಅವನಿಗೆ ಒಂದು ಆರಾಮಾಗಿರೋ ಒಂದು ಜೀವನವನ್ನ ನಾವು ಕೊಡಬೇಕು ಅನ್ಕೊಂಡಿದ್ವಿ. ಅವನಿಗೆ ನಾವು ತೋಟದಲ್ಲಿ ಕೆಲಸ ಮಾಡಿಸೋದಕ್ಕೆ ಇಷ್ಟ ಇಲ್ಲ. ಅವನಿಗೂ ನಮ್ಮ ರೀತಿ ಕಷ್ಟ ಜೀವನ ಕೊಡೋದಕ್ಕೆ ಇಷ್ಟ ಇಲ್ಲ. ತಲೆ ಕೆಡಿಸ್ಕೋಬೇಡ ಮಗನೆ, ಅವ್ರನ್ನ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸು. ಆದರೆ ಸ್ಕೂಲ್ ಅಂತೂ ದೂರದ ನಗರದಲ್ಲಿದೆಯಲ್ಲಪ್ಪ. ಯೋಚನೆ ಮಾಡಬೇಡ ಮಗನೆ, ಈಗ ಕಾಲ ಬದಲಾಗ್ತಾ ಇದೆ. ಇಂಥ ಒಳ್ಳೆ ಕೆಲಸಕ್ಕೆ ನಾವು ಮೀನಾ ಮೇಷ ಎಣಿಸಬಾರ್ದು. ಮುಂದೆ ಚೆನ್ನಾಗಿ ಓದಿ, ನನ್ನ ಮೊಮ್ಮಕ್ಕಳು ನಿನಗೆ ಒಳ್ಳೆ ಹೆಸರು ತರ್ತಾರೆ. ಈ ಮಾತನ್ನು ಕೇಳಿ ಅಮ್ಮ ಮತ್ತು ಅಜ್ಜಿ ಇಬ್ಬರು ಭಾವುಕರಾಗುತ್ತಾರೆ. ಮಕ್ಕಳ ತಲೆ ಮೇಲೆ ಸವರಿ ಸಮಾಧಾನ ಮಾಡುತ್ತಾರೆ. ಈ ವಿಷಯವನ್ನು ಕೇಳಿ ಮಕ್ಕಳು ಕೂಡ ಖುಷಿ ಪಡುತ್ತಾರೆ. ಮರುದಿನ ದಂಪತಿಗಳಿಬ್ಬರು ನಗರಕ್ಕೆ ಬರುತ್ತಾರೆ. ಆಗ ಹೆಂಡತಿ, ನಿಮ್ಗನ್ಸುತ್ತಾ ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ಇಬ್ರು ಇಲ್ಲಿ ಇರ್ತಾರೆ ಅಂತ? ನಮ್ಮ ಮಕ್ಕಳು ನಿಜವಾಗ್ಲೂ ಖುಷಿಯಾಗಿರ್ತಾರೆ. ಇಬ್ಬರು ಶಾಲೆಯ ಪ್ರಾಂಶುಪಾಲರನ್ನು ಭೇಟಿಯಾಗುತ್ತಾರೆ. ಶಾಲೆ ಸೇರುವುದರ ಬಗ್ಗೆ ಚರ್ಚಿಸುತ್ತಾರೆ. ಆಗ ಪ್ರಾಂಶುಪಾಲರು ಹೇಳುತ್ತಾರೆ, ಸರಿ, ಆಗಿದ್ರೆ ನಿಮ್ಮ ಮಕ್ಕಳನ್ನು ರೆಡಿ ಮಾಡಿ, ನಮ್ಮ ಶಾಲೆಯ ಬಸ್ಸನ್ನು ಕಳಿಸುತ್ತೇನೆ. ಅವರು ಬಸ್ಸಿನಲ್ಲಿ ಶಾಲೆಗೆ ಬರಲಿ. ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಒಬ್ಬ ಕಳ್ಳ ಎಲ್ಲ ಮಾತುಗಳನ್ನು ಕೆಡಿಸಿಕೊಂಡು ಮಕ್ಕಳನ್ನು ಕಿಡ್ನಾಪ್ ಮಾಡುವ ಯೋಚನೆ ಮಾಡುತ್ತಾನೆ. ಮಕ್ಕಳು ಅಪ್ಪ ಅಮ್ಮನನ್ನು ಕಳುಹಿಸಿಕೊಡುವಾಗ ತುಂಬಾ ದುಃಖ ಪಡುತ್ತಾರೆ. ಅಮ್ಮ ಮಕ್ಕಳಿಬ್ಬರನ್ನು ನೋಡಿ ಅಳಲು ಶುರು ಮಾಡ್ತಾರೆ. ಗಂಡ ಬೇಸರದ ಮುಖ ಮಾಡಿಕೊಂಡು, ಅಳಬೇಡ, ಇವರಿಬ್ಬರನ್ನು ಯೋಗ್ಯ ವ್ಯಕ್ತಿಗಳನ್ನಾಗಿ ಮಾಡಲು ಶಾಲೆಗೆ ಸೇರಿಸಿದ್ದೇವೆ ಎಂದು ಹೇಳ್ತಾನೆ. ಹಾಗೆ ಅಪ್ಪನ ಆಸೆ ಇಬ್ಬರು ಆದರ್ಶ ವ್ಯಕ್ತಿಗಳಾಗಬೇಕು ಎಂದು. ಬನ್ನಿ ಬನ್ನಿ, ತಡವಾಯಿತು, ನಾವು ತುಂಬಾ ದೂರ ಹೋಗುವುದಿದೆ. ತುಂಬಾ ದೂರ ಪ್ರಯಾಣ ಮಾಡಿದ ನಂತರ ಆ ಕಳ್ಳ ಒಂದು ಕಾರ್ಖಾನೆಯ ಮುಂದೆ ಗಾಡಿಯನ್ನು ನಿಲ್ಲಿಸುತ್ತಾನೆ. ಮಕ್ಕಳಿಬ್ಬರನ್ನು ಗಾಡಿಯಿಂದ ಇಳಿಸಿ ಕಾರ್ಖಾನೆಯೊಳಗೆ ಕಳುಹಿಸುತ್ತಾನೆ. ಮಕ್ಕಳು ಕಾರ್ಖಾನೆಯೊಳಗೆ ಹೋಗುತ್ತಿದ್ದಂತೆ ಇಬ್ಬರು ಬೆರಳುಗಣ್ಣಿನಿಂದ ನೋಡಲು ಶುರು ಮಾಡುತ್ತಾರೆ. ಅಲ್ಲಿ ಮಕ್ಕಳ ಶೂ, ಬೆಲ್ಟ್, ಆಟದ ಸಾಮಾನುಗಳನ್ನು ತಯಾರು ಮಾಡುತ್ತಿರುವುದು ಕಣ್ಣಿಗೆ ಬೀಳುತ್ತದೆ. ಆಗ ಮಕ್ಕಳು, ಈ ಶಾಲೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾ? ಅಮರ್ ಅವನ ಭಾಷೆಯಲ್ಲಿ ಅಪಹಾಸ್ಯ ಮಾಡಿಕೊಂಡು ಹೇಳುತ್ತಾನೆ, ಹುಚ್ಚಿಡಿದಿದೆಯೇ ನಿಮ್ಗೆ? ನಾವು ನಿಮ್ಮನ್ನ ಕಿಡ್ನಾಪ್ ಮಾಡಿದೀವಿ. ಇದು ಒಂದ್ ಸ್ಕೂಲ್ ತರಾನೆ, ಬನ್ನಿ ಕೆಲಸ ಹೇಳ್ಕೊಡ್ತೀನಿ. ಬಲರಾಮ್ ಅವನ ಭಾಷೆ, ಜಾಗ, ಅವರ ಮಾತು ಸ್ವಲ್ಪವೂ ಹಿಡಿಸುವುದಿಲ್ಲ. ತಕ್ಷಣ ಕಿಶನ್ಗೆ, ನೀನು ಇಲ್ಲಿಂದ ಓಡಿ ಹೋಗು ಎಂದು ಸನ್ನೆ ಮಾಡುತ್ತಾನೆ. ತಕ್ಷಣ ಇವರು ಮುಖ್ಯದ್ವಾರದ ಹತ್ತಿರ ಓಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಕಳ್ಳ ಮಧ್ಯೆ ಬಂದು ಬಲರಾಮನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಳ್ಳುತ್ತಾನೆ. ಆಗ ಅವನು ಕಿರುಚುತ್ತಾನೆ, ಓಡು ಕಿಶನ್, ಓಡು, ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಾ. ಕಿಶನ್ ವೇಗವಾಗಿ ಹೊರಗೆ ಹೋಗುತ್ತಾನೆ. ಇಲ್ಲಿ ಬಲರಾಮನನ್ನ ಕಳ್ಳ ಬಿಗಿಯಾಗಿ ಹಿಡಿದುಕೊಂಡಿರ್ತಾರೆ. ಏಹೇ, ಅವನು ವಾಪಸ್ ಕೂಡ ಬರುವುದಿಲ್ಲ, ಇಲ್ಲಿಂದ ಹೋಗಲು ಕೂಡ ಆಗುವುದಿಲ್ಲ. ಹೀಗೆ ಹೇಳುತ್ತಾ ಬಲರಾಮನನ್ನು ಉಳಿದ ಮಕ್ಕಳ ಜೊತೆ ಕೆಲಸಕ್ಕೆ ಹಾಕುತ್ತಾನೆ. ಕಿಶನ್ ಅಲ್ಲಿಂದ ತಪ್ಪಿಸಿಕೊಂಡು ಒಂದು ಋಷಿಮುನಿಗಳ ಆಶ್ರಮಕ್ಕೆ ತಲುಪುತ್ತಾನೆ. ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದ ಒಬ್ಬ ಸಾಧುವನ್ನು ನೋಡುತ್ತಾನೆ. ಸಾಧು ಅವನನ್ನು ಕೇಳ್ತಾನೆ, ನೀನು ಎಲ್ಲಿಂದ ಬಂದಿದೀಯ ಮಗನೇ? ಕಿಶನ್ ತುಂಬಾ ಹೆದರಿದ್ದ. ಆ ಭಯದಿಂದಲೇ ಹೇಳ್ತಾನೆ, ನನ್ನ ಅಣ್ಣನನ್ನು ಅವರೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಕೇಳಿ ಸಾಧುಗೆ ಹೆದರಿಕೆ ಆಗುತ್ತೆ. ಹಾಗೆ ಕೇಳ್ತಾನೆ, ನಿಮ್ಮ ಮನೆ ಎಲ್ಲಿ ಬರುತ್ತೆ? ಕಿಶನ್ ಇನ್ನು ಚಿಕ್ಕ ಹುಡುಗ ಆಗಿದ್ದರಿಂದ ಅವನಿಗೆ ಆತನ ಊರಿನ ಹೆಸರು ಸರಿಯಾಗಿ ನೆನಪಿರುವುದಿಲ್ಲ. ಆಗ ತುಂಬಾ ಯೋಚಿಸಲು ಶುರು ಮಾಡ್ತಾನೆ. ಅದನ್ನ ನೋಡಿ ಸಾಧು ಹೇಳ್ತಾರೆ, ಮಗನೇ, ನಿನ್ನ ಎಲ್ಲಾ ಚಿಂತೆಗಳನ್ನ ಮರೆತು ನಮ್ ಜೊತೆಗೆ ಇಲ್ಲೇ ಇರು.
ಹೀಗೆ ದಿನಗಳು ಕಳೆಯುತ್ತಾ ಕಿಶನ್ ಸಾಧುವಿನಿಂದ ಹಲವು ವಿದ್ಯೆಗಳನ್ನು ಕಲಿಯುತ್ತಾನೆ. ಕಲಿಯುತ್ತಾ ಕಲಿಯುತ್ತಾ ಅವನಿಗೆ ಅವನ ಊರು ಮತ್ತು ಮನೆ ಇರುವ ಸ್ಥಳ ನೆನಪಾಗಿ ಸಾಧುವಿನ ಬಳಿ ವಿಳಾಸವನ್ನು ಹೇಳುತ್ತಾನೆ. ನಂತರ ಪೊಲೀಸ್ ಠಾಣೆಗೆ ಬರುತ್ತಾರೆ. ಇನ್ಸ್ಪೆಕ್ಟ್ರೆ, ಈ ಹುಡುಗ ನಮ್ಮಾಶ್ರಮಕ್ಕೆ ಬಂದಿದ್ದ. ಮತ್ತೆ ಇವನು ಹೇಳೋ ಪ್ರಕಾರ ಇವನು ಪಕ್ಕದ ಹಳ್ಳಿಲೇ ವಾಸವಾಗಿದ್ದಾನೆ ಅನ್ಸತ್ತೆ. ಇನ್ಸ್ಪೆಕ್ಟರ್ ಅವರು ಅಕ್ಕಪಕ್ಕದ ಊರಿನ ಎಲ್ಲ ಠಾಣೆಗಳಿಗೂ ಫೋನ್ ಮಾಡಿ ಕಿಶನ್ನ ತಂದೆ ತಾಯಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ. ಪೊಲೀಸರಿಗೆ ಕಿಶನ್ ಅವರ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಹುಡುಕುತ್ತಿರುವ ವಿಷಯ ತಿಳಿಯುತ್ತದೆ. ನಂತರ ಪೊಲೀಸ್, ಪುಟ್ಟ, ನಿಮ್ಮ ಅಣ್ಣ ಕೂಡ ನಿಮ್ ಜೊತೆಗಿದ್ದ ಅಲ್ವಾ? ಹೌದು, ಅವನನ್ನು ಆ ಕಳ್ಳ ಕಾರ್ಖಾನೆಯಲ್ಲಿ ಹಿಡಿದಿಟ್ಟಿದ್ದಾನೆ. ಪೊಲೀಸ್ಗೆ ಕಿಶನ್ನ ಮಾತು ಕೇಳಿ ಬಲರಾಮ್ ಕೂಡ ಇಲ್ಲೇ ಎಲ್ಲೋ ಇರಬೇಕು ಅಂತ ಅನ್ಕೊಂಡು ಅಕ್ಕಪಕ್ಕದಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಜೀಪಿನಲ್ಲಿ ಕಿಶನ್, ಪೊಲೀಸ್, ಸಾಧು ಎಲ್ಲರೂ ನಗರದ ಗಲ್ಲಿ ಗಲ್ಲಿಯನ್ನ ಸುತ್ತುತ್ತಾರೆ. ಕಿಶನ್ ಒಂದು ಜಾಗವನ್ನ ನೋಡಿ ಹೇಳ್ತಾನೆ, ಇದೆ ಆ ಜಾಗ. ಪೊಲೀಸ್ನವರು ತಕ್ಷಣ ಜೀಪಿನಿಂದ ಇಳಿದು ಕಾರ್ಖಾನೆ ಒಳಗೆ ಹೋಗಿ ಆ ಕಳ್ಳನನ್ನ ಹಿಡಿದು ಬಂಧಿಸ್ತಾರೆ. ಹಾಗೆ ಬಲರಾಮನ ಜೊತೆ ಇದ್ದಂತಹ ಎಲ್ಲಾ ಮಕ್ಕಳಿಗೂ ಬಿಡುಗಡೆ ಕೊಡಿಸುತ್ತಾರೆ. ಕಿಶನ್ ಸಾಧುಗಳಿಗೆ ಕೈ ಮುಗಿದು ಧನ್ಯವಾದಗಳನ್ನ ಅರ್ಪಿಸಿ ಹೇಳ್ತಾನೆ, ನಿಮಗೆ ಧನ್ಯವಾದಗಳು ಸಾಧು. ಸಾಧು ಕಿಶನ್ಗೆ ಆಶೀರ್ವಾದ ಮಾಡಿ ಪ್ರಸಾದವನ್ನ ಕೂಡ ಕೊಡ್ತಾರೆ. ಇದನ್ನ ನೋಡಿ ಬಲರಾಮ್ ಹೇಳ್ತಾನೆ, ನನ್ನ ಕಡೆಯಿಂದನು ಧನ್ಯವಾದ. ಇದನ್ನ ನೋಡಿ ಸಾಧು ಕೂಡ ಅವನಿಗೆ ಕೂಡ ಆಶೀರ್ವಾದ ಮಾಡಿ ಪ್ರಸಾದವನ್ನ ಕೂಡ ಕೊಡ್ತಾರೆ. ಪೊಲೀಸ್ ಅವರ ಜೀಪಿನಲ್ಲಿ ಇಬ್ಬರನ್ನ ಕರ್ಕೊಂಡು ಅವರ ಊರಿನತ್ತ ಹೋಗುತ್ತಾರೆ. ದಾರಿಯ ಉದ್ದಕ್ಕೂ ಬಲರಾಮ್ ಮಾತಾಡ್ತಾನೇ ಇರ್ತಾನೆ. ಕಿಶನ್ ತಾಳ್ಮೆಯಿಂದ ಕೇಳ್ತಾನೆ, ನನಗೆ ನಿನ್ ಪ್ರಸಾದ ಕೊಡು. ಪೊಲೀಸ್ಗೆ ಕೂಡ ಪ್ರಸಾದವನ್ನ ಕೊಡ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಅವರ ಗಾಡಿ ಬಲರಾಮ್ ಅವರ ಮನೆ ಮುಂದೆ ಬಂದು ನಿಲ್ಲುತ್ತೆ. ಅಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಕಾಯ್ತಿರ್ತಾರೆ. ಧನ್ಯವಾದ ನಿಮ್ಗೆ ಇನ್ಸ್ಪೆಕ್ಟರ್ ಸಾಹೇಬ್ರೇ, ಧನ್ಯವಾದ. ಕಿಶನ್ ಮತ್ತೆ ಬಲರಾಮ್ಗೂ ಕೂಡ ನನ್ನ ಧನ್ಯವಾದಗಳು. ಅವರಿಂದಾಗೇನೆ ಇವತ್ತು ಎಲ್ಲ ಮಕ್ಕಳು ಕೂಡ ಅವ್ರವ್ರ ಮನೆ ಸೇರ್ಕೊಂಡ್ರು. ಪರವಾಗಿಲ್ಲ ಇನ್ಸ್ಪೆಕ್ಟರ್. ಈ ಮಾತನ್ನ ಕೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ. ಮಕ್ಕಳು ವಾಪಸ್ ಮನೆಗೆ ಬಂದಿದ್ದಾರೆ. ಆದ್ರೆ ಬಲರಾಮನ ವಿಚಿತ್ರ ವರ್ತನೆಯಿಂದ ತಂದೆ ತಾಯಿಗೆ ಆತಂಕ ಆಗೋದಕ್ಕೆ ಶುರು ಆಗುತ್ತೆ. ಕಾರಣ ಆತ ತುಂಬಾ ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದೆಡೆ ಕಿಶನ್ ಶಾಂತವಾಗಿ ನಿಂತಿರ್ತಾನೆ. ಇದನ್ನ ನೋಡಿ ತಂದೆ ತಾಯಿಗಳಿಗೆ ಇದು ಕೂಡ ತಲ್ಲವಾಗುತ್ತೆ. ಒಂದು ದಿನ ಬಲರಾಮ್ ಹೇಳ್ತಾನೆ, ಅಮ್ಮ ಏನ್ ಮಾಡ್ತಿದ್ಯಾ ನೀನು, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಈ ವಿಚಿತ್ರ ನೋಡಿದ ಅಪ್ಪ ಒಂದ್ ಮಾತನ್ನ ಹೇಳ್ತಾರೆ, ಬಾಯಿ ಮುಚ್ಚು ನೀನು, ಯಾವ ತರ ಪದಗಳು ಬಳಸ್ತಾ ಇದೀಯಾ ನೀನು. ಇದನ್ನ ಅಜ್ಜ ನೋಡ್ತಾ ಕೂತಿರ್ತಾನೆ. ಆಗ ಹೇಳ್ತಾನೆ, ಮಗನೇ ಕೋಪ ಮಾಡ್ಕೋಬೇಡ, ಬಲರಾಮ ಕೆಟ್ಟವ್ರ ಮಧ್ಯೆ ಇದ್ದಿದ್ರಿಂದ ಅವನ್ ಭಾಷೆ ಅವ್ರ ತರನೇ ಆಗೋಗಿದೆ. ಆದ್ರೆ ಕಿಶನ್ ಸಾಧು ಸಂತರ ಮಧ್ಯೆ ಇದ್ಕೊಂಡು ಸೌಮ್ಯ ಸ್ವಭಾವದವನಾಗಿದ್ದಾನೆ. ದಿನಗಳು ಕಳೀಲಿ, ಬಲರಾಮ ಮತ್ತೆ ಮೊದಲಿನ ತರ ಆಗ್ತಾನೆ. ಇದನ್ನೆಲ್ಲ ಕೇಳಿದ ಬಲರಾಮ್ ತಾನು ಮೊದಲಿನಂತೆ ಆಗುವುದಾಗಿ ಹೇಳ್ತಾನೆ. ನಂತರ ತನ್ನ ತಾತನ ಬಳಿ ಒಳ್ಳೆಯ ಸಂಗತಿಗಳನ್ನ ಕಲಿತಾನೆ. ಇದರಿಂದ ಗೊತ್ತಾಗುತ್ತೆ, ಒಳ್ಳೆಯ ವ್ಯಕ್ತಿಗಳ ಸ್ನೇಹ ಒಳ್ಳೆಯದನ್ನ ಕಲಿಸುತ್ತೆ, ಕೆಟ್ಟ ವ್ಯಕ್ತಿಗಳ ಸ್ನೇಹ ಕೆಟ್ಟದನ್ನು ಕಲಿಸುತ್ತದೆ.